ಶ್ರೀಮುರಳಿ ಸಿನಿಮಾ ಮೂರು ವರ್ಷಗಳ ಬಳಿಕ ರಿಲೀಸ್ಗೆ ರೆಡಿಯಾಗುತ್ತಿದೆ ಇದೇ ಅಕ್ಟೋಬರ್ ಮೂವತ್ತೊಂದರಂದು ಭಗೀರ ಅದ್ಧೂರಿಯಾಗಿ ಚಿತ್ರಮಂದಿರಗಳಿಗೆ ಎಂಟ್ರಿ ಕೊಡ್ತಿದೆ ಕೆಜಿಎಫ್ ಕಾಂತಾರ ಸಲಾರಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಹೊಂಬಾಳೆ ಫಿಲ್ಮ್ಸ್ ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದೆ ಇನ್ನೂರ ಇಪ್ಪತ್ತೇಳು ದಿನ ಶೂಟಿಂಗ್ ಅರವತ್ತು ದಿನ ನೈಟ್ ಶೂಟ್ ಭಗೀರ ಅದ್ಧೂರಿಯಾಗಿ ಚಿತ್ರಮಂದಿರಗಳಿಗೆ ಎಂಟ್ರಿ ನಾಲ್ಕು ಗಂಟೆ ವರ್ಕೌಟ್ ಇಪ್ಪತ್ತ್ ಮೂರು ಗಂಟೆ ಶೂಟಿಂಗ್ ಭಗೀರ ಸಿನಿಮಾ ಭಗೀರ ಕನ್ನಡ ಸೂಪರ್ ಹೀರೋ ಸಿನಿಮಾ ಆಗಿದ್ದು ಕನ್ನಡದ ಜನಪ್ರಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಈ ಸಿನಿಮಾಗೆ ಕತೆ ಕೊಟ್ಟಿದ್ದಾರೆ ಈ ಹಿಂದೆ ಯಶ್ ನಟಿಸಿದ ಲಕ್ಕಿ ಅನ್ನೋ ಸಿನಿಮಾ ಆಕ್ಷನ್ ಕಟ್ ಹೇಳಿದ ಡಾಕ್ಟರ್ ಸೂರಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ರೋಯಿಂಗ್ ಸ್ಟಾರ್ ಶ್ರೀಮುರುಳಿಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ವರ್ಣ ಹಚ್ಚಿದ್ದಾರೆ ಹೀಗಾಗಿ ಇನ್ನೇನು ಬಿಡುಗಡೆಗೆ ಕೆಲವು ದಿನಗಳು ಬಾಕಿ ಉಳಿದಿರುವಾಗಲೇ ಶ್ರೀಮುರುಳಿ ಫುಲ್ ಆಕ್ಟಿವ್ ಆಗಿದ್ದಾರೆ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತಿದ್ದಂತೆ ಮೊದಲು ತೆಲುಗಿನ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡುತ್ತಿದ್ದಾರೆ ಈ ವೇಳೆ ಭಗೀರಾ ಸಿನಿಮಾ ಮೂರು ವರ್ಷಗಳನ್ನ ತೆಗೆದುಕೊಂಡಿದ್ದು ಹೇಗೆ ಎಷ್ಟು ದಿನ ಶೂಟ್ ಮಾಡಿದ್ದಾರೆ ವರ್ಕ್ಔಟ್ ಇವೆಲ್ಲದರ ಬಗ್ಗೆ ಶ್ರೀಮುರಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಭಗೀರ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದಾಗಿತ್ತು ಕಳೆದ ಮೂರು ವರ್ಷಗಳಿಂದ ನಿರ್ಮಾಣ ಹಂತದಲ್ಲೇ ಇದ್ದ ಈ ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಇರುವಾಗಲೇ ಅಕ್ಟೋಬರ್ ಮೂವತ್ತೊಂದು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿತ್ತು ಶ್ರೀಮುರಳಿ ಹೇಳುವ ಪ್ರಕಾರ ಭಗೀರ ಸಿನಿಮಾವನ್ನ ಸುಮಾರು ನೂರ ಇಪ್ಪತ್ತೇಳು ದಿನಗಳ ಶೂಟಿಂಗ್ ಮಾಡಲಾಗಿದೆ ಇದರಲ್ಲಿ ಅರವತ್ತು ದಿನಗಳ ಕೇವಲ ರಾತ್ರಿಯಲ್ಲಿಯೇ ಚಿತ್ರೀಕರಣ ಮಾಡಲಾಗಿದೆಯಂತೆ ಹಾಗೆ ಒಂದೊಂದು ಸೆಟ್ ಹಾಕುವುದಕ್ಕೆ ಎರಡರಿಂದ ಮೂರು ಸೆಟ್ ಹಾಕಲಾಗಿತ್ತು ಎಂದಿದ್ದಾರೆ ಹಗಲು ಅನ್ನೋದೇ ನೋಡಿಲ್ಲ ಭಗೀರ ಕನ್ನಡದ ಸೂಪರ್ ಹೀರೋ ಸಿನಿಮಾ ಹೀಗಾಗಿ ಈ ಸಿನಿಮಾವನ್ನ ಹಾಲಿವುಡ್ನ ಬ್ಯಾಟ್ಮ್ಯಾನ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಸಿನಿಮಾ ಬಹುತೇಕ ಭಾಗವನ್ನ ರಾತ್ರಿ ಹೊತ್ತಿನಲ್ಲೇ ಚಿತ್ರೀಕರಣ ಮಾಡಬೇಕಾಗಿತ್ತು ಈ ಕಾರಣಕ್ಕೆ ಎಷ್ಟೋ ದಿನ ನಾನು ಹಗಲುಗಳನ್ನೇ ನೋಡಿಲ್ಲ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ರಾತ್ರಿ ಇಡೀ ಶೂಟಿಂಗ್ ಮಾಡಿದರೆ ಬೆಳಗಾಗುವುದರೊಳಗೆ ಮನೆ ಸೇರ್ಕೊಂಡು ಬಿಡ್ತಿದ್ರು ಹೀಗಾಗಿ ಹಗಲುಗಳನ್ನೇ ನೋಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಗಂಟೆ ಗಂಟೆ ವರ್ಕೌಟ್ ಭಗೀರ ಸಿನಿಮಾಗಾಗಿ ಶ್ರೀಮುರುಳಿ ಮೂರು ವರ್ಷಗಳ ಕಾಲ ನಿರಂತರ ವರ್ಕೌಟ್ ಮಾಡಿದ್ದಾರೆ ಭಗೀರನ ಲುಕ್ ಆಗಿ ಪ್ರತಿದಿನ ನಾಲ್ಕು ಗಂಟೆಗಳ ಕಾಲ ಜಿಮ್ನಲ್ಲಿ ಕಸರತ್ತು ಮಾಡ್ತಿದ್ರು ಸ್ಟ್ರಿಕ್ಟ್ ಆಗಿ ಡಯಟ್ ಅನ್ನು ಫಾಲೋ ಮಾಡ್ತಿದ್ರು ಇದನ್ನ ಸಿನಿಮಾ ಮುಗಿಯುವವರೆಗೂ ಫಾಲೋ ಮಾಡಿಕೊಂಡೇ ಬಂದಿದ್ದಾರೆ ಅನ್ನ ತುಪ್ಪ ಚೀಸ್ ಚಿಕನ್ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾಗಿ ಶ್ರೀಮುರುಳಿ ಹೇಳಿಕೊಂಡಿದ್ದಾರೆ ಶ್ರೀಮುಳಿಗೆ ಮೊಸರನ್ನ ಅಂದ್ರೆ ಬಲು ಇಷ್ಟ ಆದರೆ ಮೊಸರನ್ನ ಜೊತೆ ಚಿಕನ್ ಕಬಾಬ್ ತಿನ್ನುವುದಕ್ಕೆ ಇಷ್ಟಪಡ್ತಿದ್ರು ಆದರೆ ಇದೆಲ್ಲದಕ್ಕೂ ಭಗೀರಾ ಶೂಟಿಂಗ್ ವೇಳೆ ಕಡಿವಾಣ ಹಾಕಲಾಗಿತ್ತು ರುಚಿಕರವಾದ ಊಟವನ್ನ ಇಷ್ಟಪಟ್ಟು ಮಾಡುವ ಶ್ರೀಮುಳಿ ಸಿನಿಮಾಗಾಗಿ ಇದೆಲ್ಲವನ್ನ ಬಿಡಬೇಕಾಗಿತ್ತು ಎಂದು ತೆಲುಗು ಮಾಧ್ಯಮಗಳಿಗೆ ನೀಡುವ ಸಂದರ್ಶನದಲ್ಲಿ ಹೇಳಿ